ಹೈಕಮಾಂಡು ಇದೆ, ಆದರೆ ಯಡಿಯೂರಪ್ಪನ ಮೇಲೆ ನಂಬಿಕೊಂಡಿದೆ, ನಂಬಿಕೆ ದ್ರೋಹ ಮಾಡ್ತಾ ಇದ್ದಾರೆ. ಇದೇ ಶೋಭನ್ ಕರ್ಕೊಂಡು ಹೋಗಿ ಬೆಂಗಳೂರು ಉತ್ತರದಲ್ಲಿ ಇಳಿಸ್ತಾರಲ್ಲ, ಏನ್ ಕಾರಣ? ಅಷ್ಟೊಂದು ಯಾಕೆ ಶೋಭನ್ ಬಗ್ಗೆ ಮೋಹ? ಆದರೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ವರ್ಷ ಪಕ್ಷ ಕಟ್ಟಿದ್ರು ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ಶಂಕರ್ ಮೂರ್ತಿಯವರು, ಈಶ್ವರಪ್ಪನವರು, ಇವರೆಲ್ಲರ ಜೊತೆಗೆ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಕೇಂದ್ರ ನಾಯಕರು ಕೊಟ್ಟಂತ ಜವಾಬ್ದಾರಿಯಿಂದ ಇವ್ರ ನಂಬಿಕೆಯನ್ನ ನಂಬಿಕೆ ದ್ರೋಹ ಮಾಡ್ತಾ ಇದ್ದಾರೆ. ಇದನ್ನ ಕೇಂದ್ರಕ್ಕೆ ಅರ್ಥ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಚುನಾವಣೆ ನಿಂತಿರೋದು. ಅಲ್ಲಪ್ಪ, ಹೇಳ್ಬಿಡಿ, ಪೂರ ಹೇಳ್ಬಿಡಿ. ಹೈಕಮಾಂಡು ಇದೆ, ಆದರೆ ಯಡಿಯೂರಪ್ಪನ ಮೇಲೆ ನಂಬಿಕೊಂಡಿದೆ, ನಂಬಿಕೆ ದ್ರೋಹ ಮಾಡ್ತಾ ಇದ್ದಾರೆ. ಇಡೀ ನಿಮ್ಮೆಲ್ಲರಿಗೂ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು, ದೇಶಕ್ಕೆ ಗೊತ್ತು, ಚಿಕ್ಕಮಗಳೂರಿಂದ ಶೋಭಾ ಗೋ ಬ್ಯಾಕ್ ಅಂತ ಕಾರ್ಯಕರ್ತರು ಕೂಗಿದ್ರು, ಜನ ನೀವು ಬೇಡ ಅಂತಂದ್ರು. ಅಲ್ಲಿ ಹೋಗ್ತಾರೆ ಚಿಕ್ಕಮಗಳೂರು ಯಡಿಯೂರಪ್ಪನವ್ರು, ಏ ಶೋಭಾ ನಾ ಅಭ್ಯರ್ಥಿ, ನೀವೆಲ್ಲ ಓಡಾಡ್ಬೇಕು, ಗೆಲ್ಲಿಸ್ಬೇಕು. ಇನ್ನೂ ರಾಜ್ಯ ಚುನಾವಣಾ ಸಮಿತಿನೇ ಸೇರಿಲ್ಲ, ಕೇಂದ್ರ ಚುನಾವಣೆ ಘೋಷಣೆ ಮಾಡಿಲ್ಲ, ಇವರ ಸರ್ವಾಧಿಕಾರಿನಾ? ಸರಿ, ಅವ್ರು ಕೊನೆಗೆ ಸೋಲ್ತಾರೆ ಅಂತ ಗೊತ್ತಾದ ತಕ್ಷಣ ಇದೇ ಶೋಭನ್ ಕರ್ಕೊಂಡು ಹೋಗಿ ಬೆಂಗಳೂರು ಉತ್ತರದಲ್ಲಿ ಇಳಿಸ್ತಾರಲ್ಲ, ಏನ್ ಕಾರಣ? ಅಷ್ಟೊಂದು ಯಾಕೆ ಶೋಭನ್ ಬಗ್ಗೆ ಮೋಹ? ಯಾಕೆ ಸಿ ಟಿ ರವಿನ ಅಲ್ಲಿ ಇಳಿಸ್ಲಿಲ್ಲ? ಅವ್ರಿಗೆ ಯಾಕೆ ಮೋಸ ಮಾಡಿದ್ರಿ? ಹಿಂದಿನ ಚುನಾವಣೆ ಸಿ ಟಿ ರವಿ ಸೋಲಿಸಿದ್ದು ಯಾರು ಅದನ್ನು ನಾನು ಇವಾಗ ಹೇಳಲ್ಲ. ಇಲ್ಲ, ನಾನು ಅದಕ್ಕೋಸ್ಕರ ಹೇಳಿದೆ, ಸೂಕ್ಷ್ಮ ವಿಚಾರವನ್ನು ಅರ್ಥಕೊಳ್ತೇನೆ ಬ್ಯಾಟರ್ ಅಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ವರ್ಷ ಪಕ್ಷ ಕಟ್ಟಿದ್ರು ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ಶಂಕರ್ ಮೂರ್ತಿಯವರು, ಈಶ್ವರಪ್ಪನವರು, ಇವರೆಲ್ಲರ ಜೊತೆಗೆ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಮುಖ್ಯಮಂತ್ರಿ ಆಗಿದ್ದರು, ಅನುಭವಸ್ಥರು ಅನ್ನೋದು ಅನುಭವದ ಆಧಾರದ ಮೇಲೆ ಇಷ್ಟು ವರ್ಷ ಪಕ್ಷದಲ್ಲಿದ್ದರಲ್ಲ, ಅದು ಅದರ ನಂಬಿಕೆ ಮೇಲೆ ಅವರಿಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದಾರೆ. ಜವಾಬ್ದಾರಿ ಕೊಟ್ಟಿದ್ದಾರೆ, ಇದರ ಏನು ಅನುಮಾನ ಇದೆ? ಆ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಆ ಜವಾಬ್ದಾರಿಗೆ ದ್ರೋಹ ಮಾಡ್ತಿದ್ದಾರೆ. ಕೇಂದ್ರ ನಾಯಕರು ಕೊಟ್ಟಂತ ಜವಾಬ್ದಾರಿಯಿಂದ ಇವ್ರ ನಂಬಿಕೆಯನ್ನ ನಂಬಿಕೆ ದ್ರೋಹ ಮಾಡ್ತಾ ಇದ್ದಾರೆ. ಇದನ್ನ ಕೇಂದ್ರಕ್ಕೆ ಅರ್ಥ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಚುನಾವಣೆ ನಿಂತಿರೋದು. ಅದಕ್ಕೆ ಹೇಳ್ತಿರೋದು, ಇಲ್ಲಿ ಕೇವಲ ಸೋಲು ಗೆಲುವಲ್ಲ, ಅಂದೇ ಕೇವಲ ಸೋಲು ಗೆಲುವಲ್ಲ, ಭಾರತೀಯ ಜನತಾ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಒಂದು ಮುನ್ಸಿಪಲ್ ಚುನಾವಣೆ ಗೆದ್ರೆ ನಾವು ಇಲ್ಲಿ ಪಟಾಕಿ ಹೊಡಿತಿದ್ವಿ, ಒದ್ದೇ ಇಡೀ ದೇಶ ನಮ್ಮ ಕೈಯಲ್ಲಿರಲಿಲ್ಲ. ಸಿದ್ಧಾಂತ ವೈಚಾರಿಕ ವಿಚಾರ ಅದಿದೆಯಾ ಕರ್ನಾಟಕ ರಾಜ್ಯದಲ್ಲಿ? ಬರೀ ಸೋಲು ಗೆಲುವಕ್ಕೋಸ್ಕರ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಇಲ್ಲ, ಎಲ್ಲ ವಿಚಾರ ಎರಡೇ ಸ್ಥಾನ ಗೆದ್ದಿದ್ದು, ಕೇಂದ್ರದಲ್ಲಿ ಎರಡನೇ ಸ್ಥಾನ ನಿಮಗೆ ಗೊತ್ತಿದೆ. ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಸೋತರು, ಅಡ್ವಾನಿ ಸೋತರು, ಅವ್ರ ಬಗ್ಗೆ ಇಲ್ಲೇನು ಹೇಳಿದ್ರು? ನ ದೈನ್ಯಂ ನ ಪಲಾಯನಂ, ಯಾರ್ದು ದಯನೂ ನಂಬೇಕಾಗಿಲ್ಲ, ಬೆಂದೋರ್ಸ್ ಬೋಡೋಗೋದಿಲ್ಲ, ಪಾರ್ಟಿ ಕಟ್ತೀವಿ ಅಂತ ಅವರ ಒಂದು ಹೇಳಿಕೆ ಈಗ ಈ ಪಕ್ಷದ ವಿಚಾರ ಸಿದ್ಧಾಂತ. ಆ ಸಿದ್ಧಾಂತ ಇವತ್ತು ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿರೋದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿರೋದು. ಆ ಸಿದ್ಧಾಂತಕ್ಕೆ ಮೋದಿಯವರು, ಅಡ್ವಾನಿಯವರು, ಆಮೇಲೆ ಅಟಲ್ ಜಿ ಅವರು ಆ ಸಿದ್ಧಾಂತವನ್ನು ಮುಂದುವರಿಸ್ಕೊಂಡ್ಬಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ತಿಲಾಂಜಲಿ ಇಟ್ಬಿಟ್ಟಿದ್ದಾರೆ ಯಡಿಯೂರಪ್ಪನವರು. ಅದಕ್ಕೋಸ್ಕರ ಈ ಹೋರಾಟ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.